ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಟಿ ಚಾನೆಲ್. ನಾ ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದಿರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಆಕ್ಚುಲಿ ಸ್ಪೆಷಲ್ ವಿಡಿಯೋ ಅದ. ನಾವು ಒಹಯೋ ಸ್ಟೇಟ್ ದಿಂದ ಇಂಡಿಯಾನಾ ಸ್ಟೇಟ್ ಗೆ ಮೂವ್ ಆಗೀವಿ. ಈಗ ನೋಡ್ರಿ, ನಾನು ಹೋಮ್ ಟೂರ್ ಮಾಡ್ತೀನಿ. ಎಂ ಟಿ ಅದ, ಎಲ್ಲಾ ಸೆಟ್ ಆದ್ಮೇಲೆ ಮತ್ತೊಂದ್ಸಲ ನಾ ಮಾಡ್ತೀನಿ ಅಂತ. ಈ ಕಂಡೀಷನ್ ಒಳಗ ಎಲ್ಲಾ ಮಾಡೋದೊಂದ್ ಸ್ವಲ್ಪ ತ್ರಾಸೆ ಅದ ನನಗ. ನಾನ ಎಷ್ಟು ನನ್ನ ಕೈಲಿ ಆಗ್ತೈತಿ ಅಷ್ಟು ನಾ ಮಾಡ್ತೀನಿ. ಪೂಜೆ ಮಾಡಾಕ ಮತ್ತೆ ಹಾಲು ಉಸಾಕ ಏಟ್ ಬೇಕಟ್ಟೆ ಸಾಮಾನ್ಯ ಸಪರೇಟ್ ಒಂದ್ ಬ್ಯಾಗ್ ನೇ ಹಾಕೊಂಡ್ ಬಂದಿದ್ದೆ. ಎಲ್ಲಾ ತಗೊಂಡ್ ಬರಾಕ ಎಲ್ಲಾ ಪ್ಯಾಕ್ ಮಾಡಾಕ ಆಗಂಗಿಲ್ಲ. ಇದ್ರದ ಹಿಂದಿನ ವಿಡಿಯೋನಾಗ ನಾನು ಹ್ಯಾಂಗ್ ಪ್ಯಾಕಿಂಗ್ ಮಾಡಿದೆ, ಆಮೇಲೆ ಹ್ಯಾಂಗ್ ಮೂವ್ ಆದೆ, ಮತ್ ಹಾಲ್ ಹ್ಯಾಂಗ್ ಉಕ್ಕಿಸ್ದೆ ಅದೆಲ್ಲಾ ತೋರಿಸಿದೆ. ಈ ಮನಿ 3 bedroom 3 bath ಮನಿ ಅದ. ಪೂಜಾ ಮಾಡಿ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ ಅಂತ. ಯಾವ್ದೇ ಒಂದು ಹೊಸದಾಗಿ ಪ್ರಾರಂಭ ಮಾಡೋಕಿಂತ ಮೊದ್ಲ ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿ ನೇ ನಾವು ಹೊಸದೆಲ್ಲ ಸ್ಟಾರ್ಟ್ ಮಾಡ್ಬೇಕಾಗ್ತತಿ. ಅದಕ್ಕೆ ನಾ ನಿಮಗೆಲ್ಲರಿಗೂ ನಮ್ಮ ಮನಿ ತೋರಿಸೋಕಿಂತ ಮೊದ್ಲ ಪೂಜಾದಿಂತ್ರನೇ ತೋರಿಸ್ಬೇಕಂತ ಅನ್ಕೊಂಡು ಪೂಜಾ ವಿಡಿಯೋ ತೋರ್ಸಾಕತ್ತೀನಿ. ಇದು ನೋಡ್ರಿ, ಎರಡು ಸಣ್ಣ ಸಣ್ಣ ದೀಪ ಅದಾವು. ಇದು ಇಂಡಿಯಾದ ಪಾರ್ಸಲ್ ಬಂದಿತ್ತಲ್ಲ ಅದ್ರೊಳಗೆ ಬಂದೈತಿ. ಆಲ್ರೆಡಿ ನಾನು ನಿಮಗೆ ತೋರ್ಸಿನಿ ಇಂಡಿಯಾದಿಂದ ಪ್ಯಾಕೇಜ್ ಅನ್ಬಾಕ್ಸಿಂಗ್ ಒಳಗ. ಈ ದೀಪದ ಮಾಟ್ ಬಹಳ ಸೇರಿತು ನನಗ. ನೀವು ನೋಡಬಹುದು ಕಮಲ್ ಹೂ ಇದ್ದಂಗ ಅದ ಇದು. ಅದ್ ಅನ್ಬಾಕ್ಸಿಂಗ್ ಮಾಡ್ದಾಗಿಂದ ಈ ದೀಪ ಯೂಸೇ ಮಾಡಿದ್ದಿಲ್ಲ ನಾನು. ಇವತ್ತೇ ಫಸ್ಟ್ ಟೈಮ್ ಈ ದೀಪ ಯೂಸ್ ಮಾಡಾಕತ್ತೀನಿ. ದೇವ್ರಿಗೆ ಅರಶಿನ ಕುಂಕುಮ ಹಚ್ಚಿ ನಾನು ಅರಶಿನ ಕುಂಕುಮ ಹಚ್ಚಿಕೊಂಡೆ. ಕೃಷ್ಣ ಒಂದಿಷ್ಟು ಹೂವು ಇಟ್ಟಿದ್ದೆ, ಅದನ್ನ ಎರಿಸ್ತೀನಿ. ಆಕ್ಚುಲಿ ಇದು ನಿನ್ನೆ ರಾತ್ರಿ ತಗೊಂಡು ಬಂದಿದ್ದೆ. ನಿನ್ನೆ ಏನು ಹಾಲು ಹೋಗ್ಸಿದ್ನಲ್ಲ ಅವಾಗ ಪೂಜಾ ಮಾಡಿದಾಗ ಸದನ ಒಂದು ಸ್ವಲ್ಪ ಏರಿಸಿದ್ದೆ. ಈಗ ಇನ್ನೊಂದು ಸ್ವಲ್ಪ ಉಳಿದಾವು. ಒರಿಜಿನಲಿ ಇದು ವೈಟ್ ಫ್ಲವರ್ಸ್ ಅದ. ವೈಟ್ ಮಾರ್ಕ್ ಕಲರ್ ಕೊಟ್ಟು ಪಿಂಕ್ ಮಾಡಿ ಮತ್ತೆ ಅದಕ್ಕೆ ಶೇಡ್ಸ್ ಮಾಡ್ಯಾರ ನೋಡ್ರಿ. ಪರ್ಪಲ್ ಕಲರ್, ಡಾರ್ಕ್ ಪಿಂಕ್, ಎಷ್ಟು ಪ್ರಿಟಿ ಅದಲ್ಲ ರೀ ಇದು ಹೂವು. ನಡ್ರಿ, ಈಗ ಒಂದು ಒಂದು ದೇವ್ರಿಗೆ ಏರಿಸೋಣ. ಮುಂದನ ದೇವ್ರಿಗೆ 3 ಪ್ರಕಾರದ ಹಣ್ಣು ಇಟ್ಟು ನೈವೇದ್ಯ ಹಿಡದೆ. ಸ್ವೀಟ್ ಏನೂ ಮಾಡೋಕ್ಕಾಗಲಿಲ್ಲ ನೈವೇದ್ಯಕ್ಕೆ. ಮುಂದೆ ಮಾಡಿದ್ರಾತ ಅಂತಿಕೊಂಡು ಬಿಟ್ಟೆ. ಇನ್ನ ಸಾಮಾನು ಬಂದಿಲ್ಲ. ಆಕಾಶ್ ಅವ್ರು ಮುಂಜಾನೆದ್ದು ಹೊರಗೆ ಹೋಗ್ಯಾರ. ನಾನೇನು ಮಾಡಾಕತ್ತೀನಪ್ಪ ಅಂತಂದ್ರೆ ವಿಡಿಯೋ ಮಾಡಾಕತ್ತೀನಿ ಒಬ್ಬಕ್ಕಿನೇ. ಹಂಗೆ ಇಂಟರ್ನೆಟ್ದವ್ರು ಬರ್ತಾರೆ ಇಂಟರ್ನೆಟ್ ಹಾಕ್ಸಕ್ಕೆ ನಮ್ಮ ಮನೇದು. ಇದು ಇಂಟರ್ನೆಟ್ ಹಾಕ್ಸ್ಬೇಕಲ್ಲ ರೀ ಅದಕ್ಕೆ. ಮತ್ತು ಈಗ ನಾನು ನಿಮ್ಗೆ ಎಂಟು ಹೋಮ್ ಟೂರ್ ಮಾಡಿಸ್ತೀನಿ ನಡ್ರಿ ಮತ್ತೆ ಹೋಗೋಣ. ವಿಡಿಯೋ ಮಾಡ್ಬೇಕತ್ತಿಕೊಂಡು ಹೊರಗೆ ಬಂದೆ, ಅಷ್ಟೊತ್ತನ ಇಂಟರ್ನೆಟ್ದವ್ರು ಬಂದುಬಿಟ್ಟಾರೆ ನೋಡ್ರಿ. ಇದು ನೋಡ್ರಿ ಮನಿ. ಇದು ಇಂಡಿವಿಜುವಲ್ ಹೌಸ್ ಅದ, ಅಂದ್ರೆ ಸಿಂಗಲ್ ಫ್ಯಾಮಿಲಿ ಹೌಸ್ ಅಂತೂ ಕರೀತಾರೆ. ಇದು ನೋಡ್ರಿ ನಮ್ದು ಕಮ್ಯುನಿಟಿ ಹೆಂಗದ. ಫುಲ್ ಮನೆಗಳು ಅದಾವು. ಇದ್ರ ರೋಡ್ ಅದ ಮತ್ತು ನಮ್ಮ ಆಜು ಬಾಜು ಸದ್ನ ಮನೆಗಳು ಅದಾವು. ನೀವು ನೋಡ್ಬೋದು ನಾನಿದು ವಿಂಟರ್ನ್ಯಾಗ ವಿಡಿಯೋ ಮಾಡೀನಿ, ಅಂದ್ರೆ ಫೆಬ್ರವರಿ ಒಳಗೆ ಎಷ್ಟು ಸ್ನೋ ಬಿದ್ದೈತಿ. ಇದು AT&T ಇಂಟರ್ನೆಟ್ ಅವ್ರ ಕಾರ್ ಅದ. ಅವ್ರು ನಮ್ಮ ಮನೆಗೆ ಬಂದು ಇಂಟರ್ನೆಟ್ ಹಾಕ್ಲಾಕತ್ತಾರ. ಎದ್ರಿಗೆ ಏನದಲ್ಲ ರೀ, ಇದು ಗರಾಜ್ ಅದ. ಮ್ಯಾಲ ಅದಾವಲ್ಲ ರೀ ಆ ರೂಮ್ಸಿಂದ ವಿಂಡೋಸ್ ಅದಾವು. ಇವು ಯಾವ ರೂಮ್ಸಿಂದ ವಿಂಡೋಸ್ ಅದಾವು ನಾ ನಿಮಗೆ ಒಳಗೆ ಹೋಗಿ ತೋರಿಸ್ತೀನಿ. ನಮ್ಮ ಮನೆ ಅಂಗಳದಾಗ 2 ದೊಡ್ಡ ಮರ ಅದಾವು. ಈ ಮರಗಳು ಈಗ ಸಮ್ಮರ್ ಒಳಗೆ ಬೆಳೆದು ನಿಂತು ಭಾಳ ಬ್ಯೂಟಿಫುಲ್ ಆಗಿ ಕಾಣಿಸಕತ್ತೈತಿ. ಮನೆ ಮುಂದೆ ಅಂಗಳಸದ್ನ ಭಾಳ ಬ್ಯೂಟಿಫುಲ್ ಹುಲ್ ಅದ. ಈಗ ನಾ ವಿಡಿಯೋ ಮಾಡೋ ಮುಂದೆ ವಿಂಟರ್ ಇತ್ತಕೊಂಡು ಎಲ್ಲ ಬಾಡೈತಿ. ನಡ್ರಿ, ಈಗ ನಾ ನಿಮ್ಗೆ ಒಳಗೆ ಕರ್ಕೊಂಡು ಹೋಗ್ತೀನಿ. ಎಂಟ್ರೆನ್ಸಿಗೆ ಇಲ್ಲಿ ಸಣ್ಣ ಸಣ್ಣ ಗಿಡ ಹಚ್ಚಕ್ ಒಂದಿಷ್ಟು ಜಾಗ ಕೊಟ್ಟಾರ. ಮತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ಎಂಟರ್ ಆಗೋಕಿಂತ ಮೊದ್ಲು ಇಲ್ಲಿ ಒಂದಿಷ್ಟು ಜಾಗ ಬಿಟ್ಟಾರ. ಮತ್ತು ಸೈಡಿಗೆ 2 ಕಂಬ ಅದಾವು. ಇದು ಡೆಕೋರೇಟಿವ್ ಆಗಿ ಮಾಡ್ಯಾರ. ಅದೇ ನೀವು ನಿಮ್ಮ ಮಿಚ್ಚುಣಿಕೆ ಲ್ಯಾಡ್ರ್ ಕಾಣಿಸ್ತೈತಲ್ಲ ಅವ್ರು ಇಂಟರ್ನೆಟ್ ಫಿಕ್ಸ್ ಮಾಡೋರು ತಂದಿಟ್ಟಾರ. ಅದ್ರ ಕಡೆ ಜಸ್ಟ್ ಇಗ್ನೋರ್ ಮಾಡ್ರಿ. ನಾನು ಈಗ ರಂಗೋಲಿ ಅದು ಹಾಕಿ ನೋಡ್ರಿ ಮನೆಗೆ. ಈಗ ಮನೆ ಮುಂದೆ ಏನು ಬ್ಲೂ ಕಲರ್ದು ಏನು ಕಾಣಿಸ್ತೈತಲ್ಲ ಅದು ಲಾಕ್ ಅದ ರೀ. ಆ್ಯಕ್ಚುಲಿ ನಾವು ಯಾವಾಗ ಈ ಮನೆ ನೋಡಕ್ಕೆ ಬಂದಿದ್ವಲ್ಲ ಅವಾಗ ನಮಗೊಂದು ಕೋಡ್ ಕೊಟ್ಟಿರ್ತಾರೆ. ಆ ಕೋಡ್ ಹೊಡೆದ್ವಿ ಅಂದ್ರೆ ನಾವು ಒಳಗೆ ಎಂಟರ್ ಆಗ್ಬೋದು. ಅದು ಆಟೋಮೆಟಿಕ್ ಲಾಕ್ ಅದ. ಇದನ್ನ 8 ದಿವಸದಲ್ಲೇ ಏಜೆಂಟ್ ಬಂದು ತಗೊಂಡು ಹೋಗ್ತಾರ. ಒಳಗೆ ಎಂಟರ್ ಆದ ಕೂಡ ಲೆಫ್ಟ್ ಸೈಡ್ಗೆ ಕ್ಲೋಸೆಟ್ ಅದ. ಇದು ಕೋಡ್ ಕ್ಲೋಸೆಟ್ ಅದ. ಇಲ್ಲಿ ಜಾಸ್ತಿ ವಿಂಟರ್ ಇರೋದ್ರಿಂದ ನೀವು ಯಾವಾಗ ಹೊರಗಿಂದ ಒಳಗೆ ಬರ್ತೀರಿ ಅಥವಾ ಒಳಗಿಂದ ಹೊರಗೆ ಹೋಗ್ತೀರಿ ಅವಾಗ ನಿಮಗೆ ಪಟ್ಟ ಹೇಳಿ ಜಾಕೆಟ್ ಹಾಕೊಂಡು ಹೊರಗೆ ಹೋಗ್ಬೋದು. ಮತ್ತೆ ಯಾರೇ ಮನೆ ಗೆಸ್ಟ್ ಬಂದಿರ್ತಾರ ಅವ್ರ ಸದ್ನ ಇಲ್ಲಿ ಜಾಕೆಟ್ ಹ್ಯಾಂಗ್ ಮಾಡ್ಬೋದು. ಇದು ನೋಡ್ರಿ ನಮ್ದು ವಿಶಾಲವಾದ ಲಿವಿಂಗ್ ರೂಮ್. ಈ ಲಿವಿಂಗ್ ರೂಮ್ಕ್ಕ ದೊಡ್ಡ 4 ಕಿಟಕಿ ಬರ್ತಾವು. ಇದೇನ್ ಲೈಟ್ ಅದಲ್ಲ, ಲೈಟಿನ ಕೆಳಗಿಂದ ಏರಿಯಾ ಲಿವಿಂಗ್ ಏರಿಯಾ ಅದ. ಇಲ್ಲಿ ಸೋಫಾ ಬರ್ತೈತಿ. ಮತ್ತಿದನ್ ನೋಡ್ರಿ ಪೂರ್ತಿ ರೂಮಿಗೆ ಕಾರ್ಪೆಟ್ಸ್ ಅದಾವು. ಈಗ ನೀವು ಲಿವಿಂಗ್ ಏರಿಯಾ ಇಂದ ಸ್ಟ್ರೇಟ್ ನಡೀರಿ. ಇಲ್ಲಿ ಒಂದು ಲೈಟ್ ಅದಲ್ಲ, ಈ ಲೈಟಿನ ಕೆಳಗಿಂದ ಏನು ಏರಿಯಾ ಬರ್ತೈತಲ್ಲ ಇದು ಡೈನಿಂಗ್ ಏರಿಯಾ. ಇಲ್ಲಿ ಡೈನಿಂಗ್ ಟೇಬಲ್ ಇಡಬಹುದು. ಮತ್ತೆ ಈಚೆ ಕಡೆ ಬರ್ರಿ. ಮತ್ತೆ ಇದು ನೋಡ್ರಿ ಥರ್ಮೋಸ್ಟಾಟ್ ಅದ. ಇದು ಒಂದೇ ಇಡೀ ಮನಿ ಕಂಟ್ರೋಲ್ ಮಾಡ್ತೈತಿ. ವಿಂಟರ್ನಾಗ ಇದು ಹೀಟರ್ ಅದ ಮತ್ತೆ ಸಮ್ಮರ್ನಾಗ ಇದು ಎಸಿನೂ ಅದ. ಸ್ವಲ್ಪದ್ರ ಹೇಳಬೇಕಂತಂದ್ರೆ ನೀವು ಯಾವ್ದು ಟೆಂಪರೇಚರ್ ಸೆಟ್ ಮಾಡಿರ್ತೀರಿ ಮನಿನ ಆ ಟೆಂಪರೇಚರ್ ಇದಿರ್ತೈತಿ. ಇದನ್ ಸ್ಟೆಪ್ಸ್ ಕಾಣಿಸ್ತೈತಲ್ಲ ಅದನ್ನ ನೋಡ್ಕೊ ತಿಂದಿರಬೇಡ್ರಿ, ಯಾಕಂದ್ರೆ ಅದನ್ನ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಈಗ ಈಚೆ ಕಡೆ ನೋಡ್ರಿ, ಇದೇನದಲ್ಲ ಇದು ಕಿಚನ್ ಎಂಟ್ರೆನ್ಸ್ ಅದ.
ಕಿಚನ್ ಎಂಟರ್ ಆದ ಕೂಡಲೇ ಫಸ್ಟ್ಗೆ ಒಂದು ಪ್ಯಾಂಟ್ರಿ ಬರ್ತೈತಿ. ಈ ಪ್ಯಾಂಟ್ರಿ ಒಳಗೆ ನಾನು ಎಲ್ಲ ಸಾಮಾನು ಸ್ಟೋರ್ ಮಾಡಿಡ್ಬೋದು. ಇದನ್ನು ತೆಗೆದು ತೋರಿಸ್ತೀನಿ ನೋಡ್ರಿ. ಭಾಳ ದೊಡ್ಡದು ಇಲ್ಲ, ಭಾಳ ಸಣ್ಣದು ಇಲ್ಲ, ಚಲೋ ಮೀಡಿಯಂ ಅದ. ಗಂಡ ಹೆಂಡತಿ ಒಂದು ಕೂಸಿಗೆ ಎಷ್ಟು ಬೇಕು ಅಷ್ಟದ. ಹಾಂ, ಇನ್ನೊಂದು ಮಾತಾ, ಇಲ್ಲಿ ನೋಡ್ಬೋದು ನೀವು ಕಿಚನ್ಗೆ ಕಾರ್ಪೆಟ್ಸ್ ಇಲ್ಲ, ಬರೀ ಲಿವಿಂಗ್ ರೂಮ್ ತನ ಅಷ್ಟೇ ಇದ್ದು ಅವ್ರು ಕಟ್ ಮಾಡ್ಯಾರ. ಕಿಚನ್ ಒಳಗೆ ಕಾರ್ಪೆಟ್ಸ್ ಹಾಕಿದ್ವಿ ಅಂದ್ರೆ ಅಡುಗೆ ಗಿಡಿಗೆ ಮಾಡಿದ ಮುಸ್ರಿ ಅದು ಬಿದ್ದು ಕಾರ್ಪೆಟ್ಸ್ ಕ್ಲೀನ್ ಮಾಡೋಕೆ ಆಗಂಗಿಲ್ಲ. ಯಾಕಂದ್ರೆ ಕಾರ್ಪೆಟ್ಸ್ ಮೇಲೆ ನೀವು ಏನು ಬೇಕಾದ ಚಲ್ದ್ರಿ ಅಂದ್ರೆ ಅದು ಅಂಟ್ಕೊಂಡು ಕೂತು ಬಿಡ್ತೈತೆ. ಅದು ತೆಗಿಬೇಕಂದ್ರೆ ಭಾಳ ಪಲ್ಟಿ ಹೊಡಿಬೇಕಾಗ್ತೈತಿ. ಅದು ಹೋಗ್ಲಿ ಬಿಡ್ರಿ. ಈಗ ಕಿಚನ್ ಒಳಗೆ ಎಂಟರ್ ಆಗ್ತಾ ಆಗ್ತಾ ಲೆಫ್ಟ್ ಸೈಡ್ಗೆ ಒಂದು ಬಾತ್ರೂಮ್ ಅದ. ಈ ಬಾತ್ರೂಮ್ಗೆ ಪೌಡರ್ ರೂಮ್ ಅಂತ ಕರೀತಾರ. ಈ ಬಾತ್ರೂಮ್ ಬರೀ ಟಾಯ್ಲೆಟ್ ಅಂತ ಯೂಸ್ ಮಾಡಕ್ ಬರ್ತೈತಿ. ಝಳಕ ಇಳ್ಕ ಮಾಡಕ್ಕ ಇಲ್ಲಿ ಯಾವುದು ಟಬ್ ಆಗಿಬ್ಬ ಏನು ಕೊಟ್ಟಿರಂಗಿಲ್ಲ ನಡ್ರಿ. ಈ ಬಾತ್ರೂಮ್ ಬಿಟ್ಟು ಹೊರಗೆ ಬಂದು ಕೂಡಲೇ ಹೆಣ್ಮಕ್ಳ ರಾಜ್ಯ ಸಾಮ್ರಾಜ್ಯ ಕಿಚನ್, ವೆಲ್ಕಮ್ ಟು ಅಶ್ವಿನಿಸ್ ಕಿಚನ್. ಈ ಕಿಚನ್ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರ ಇದು ಒಂದು ಸ್ವಲ್ಪ ಇಂಡಿಯನ್ ಸ್ಟೈಲ್ ಕಿಚನ್ ಬಂದಂಗೆ ಬರ್ತೈತಿ. ಯಾಕನಾಕತ್ತೀನಿ ಅಂತಂದ್ರೆ ನಂದು ಪ್ರೀವಿಯಸ್ ಎಷ್ಟೊಕ್ಕೊಂದು ಹೋಮ್ ಟೂರ್ ವಿಡಿಯೋಸ್ ನೀವು ನೋಡಿದ್ರೆ ಅಂತಂದ್ರೆ, ಇಲ್ಲ ಯಾವುದೇ ಅಮೇರಿಕಾದ ನೀವು ಮನೆ ನೋಡಿದ್ರೆ ಅಂತಂದ್ರೆ ಲಿವಿಂಗ್ ರೂಮ್ ಮತ್ತು ಕಿಚನ್ ನಡುವ ಒಂದು ಸಣ್ಣ ಪಾರ್ಟಿಷನ್ ಕೊಟ್ಟಿರ್ತಾರ. ಓಕೆ, ಬಟ್ ಇದು ಪೂರಾ ಕಿಚನನ್ನು ಸಪ್ರೇಟ್ ಕೊಟ್ಟಾರ. ಒಂದು ರೂಮೇ ಕಿಚನ್ಗಂತ ಮಾಡ್ಯಾರ. ನಾವು ಇಂಡಿಯಾನಾಗ ಹೆಂಗೆ ಕಿಚನ್ ಮಾಡ್ತೀವಲ್ಲ ಹಾಗೆ, ಜಸ್ಟ್ ಇದಕ್ಕೆ ಡೋರ್ ಇಲ್ಲ. ಅಮೇರಿಕಾನಾಗ ರೆಂಟ್ ಜೋಡಿ ಯಾವ್ಯಾವ ಅಮ್ಯಾಲಿಟೀಸ್ ಫ್ರೀ ಕೊಡ್ತಾರ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ, ಆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ, ದಯವಿಟ್ಟು ಹೋಗಿ ನೋಡ್ರಿ. ಸೇಮ್ ಇಲ್ಲಿನೂ ಅಷ್ಟೇ, ಫ್ರಿಜ್ ಅದ, ಅವನ್ ಅದ, ಡಿಶ್ ವಾಷರ್ ಅದ, ಆದರೆ ಒಂದೇ ಐಟಮ್ ಇಲ್ಲ. ಏನಪ್ಪ ಅಂತಂದ್ರೆ ಮೈಕ್ರೋವೇವ್. ಸಹಸಾ ನಾವು ಮೂವ್ ಆಗಿದ್ದ ಏನು ಇಂಡಿಯಾನ ಸ್ಟೇಟ್ ಅದಲ್ಲ, ಅದರಲ್ಲಿ ಜಾಸ್ತಿ ಮನೆಗಳಿಗೆ ಅಥವಾ ಜಾಸ್ತಿ ರೆಂಟಲ್ ಮನೆಗಳಿಗೆ ಮೈಕ್ರೋವೇವ್ ಇಲ್ಲ. ನಾವೇ ಬೈ ಮಾಡಬೇಕು. ಗೊತ್ತಿಲ್ಲ ಈ ಸ್ಟೇಟ್ನಾಗ ಯಾಕೆ ಹಿಂಗದ ಅಂತೇಳಿ, ನನಗೂ ಒಂದು ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಈ ಸ್ಟೋವ್ ನೋಡ್ರಿ, ಇಲೆಕ್ಟ್ರಿಕ್ ಕಾಯಿಲ್ ಸ್ಟೋವ್ ಅದು. ನಂದು ಪ್ರೀವಿಯಸ್ ಅಪಾರ್ಟ್ಮೆಂಟ್ ವಿಡಿಯೋ ನೀವು ನೋಡಿದ್ರಪ್ಪ ಅಂತಂದ್ರೆ ಅಲ್ಲಿ ಗ್ಲಾಸ್ ಸ್ಟೋವ್ ಇತ್ತು, ಇಲ್ಲಿ ಇಲ್ಲಿ ಇಲೆಕ್ಟ್ರಿಕ್ ಕಾಯಿಲ್ ಸ್ಟೋವ್ ಅದು. ಮತ್ತು ಯೂಶ್ವಲಿ ಇಲ್ಲಿ ಎಕ್ಸಾಸ್ಟ್ ಅದಲ್ಲ, ಎಕ್ಸಾಸ್ಟ್ ಕೆಳಗೆ ಮೈಕ್ರೋವೇವ್ ಇರ್ತೈತಿ. ಬಟ್ ನೋಡ್ರಿ ಇಲ್ಲಿ ಮೈಕ್ರೋವೇವ್ ಕೊಟ್ಟಿಲ್ಲ, ನಾವೇ ಸೆಪ್ರೇಟ್ ಬೈ ಮಾಡಬೇಕು. ಮತ್ತು ಈಚೆ ಕಡೆ ನೋಡ್ರಿ ಕಿಚನ್ ಎಷ್ಟು ಸ್ಪೇಷಿಯಸ್ ಅದ. ಈ ಕಡೆಯಿಂದ ಹೋದ್ರೆ ಲಿವಿಂಗ್ ರೂಮ್ ಬರ್ತೈತೆ. ಮತ್ತು ಇದು ಗ್ಲಾಸ್ ಡೋರ್ ಕೊಟ್ಟಾರ. ಇದನ್ನು ಓಪನ್ ಮಾಡಿದ್ವಿ ಅಂದ್ರೆ ಬ್ಯಾಕ್ ಯಾರ್ಡಿಗೆ ಹೋಗ್ತೀವಿ ಅಂದ್ರೆ ನಮ್ಮ ಭಾಷೆನ ಹೇಳಬೇಕಂತಂದ್ರೆ ಹಿತ್ಲಕ್ಕೆ ಹೋಗ್ತೀವಿ. ನೋಡ್ಬೋದು ನೀವು ಬ್ಯಾಕ್ ಯಾರ್ಡಿಗೆ ಕಟ್ಟಿದ ಫ್ರೇಮ್ ಎಲ್ಲ ಹಾಕ್ಯಾರ ರೌಂಡ್ ಹಂಗೆ. ಪ್ರೀವಿಯಸ್ ಏನು ರೆಂಟಿಗಿದ್ರಲ್ಲ ಅವರು ಈ ಜಾಗನಾಗ ಹರ್ಬ್ ಗಾರ್ಡನ್ ಅಂತ ಮಾಡ್ಕೊಂಡಿದ್ರು, ಅಂದ್ರೆ ಹರ್ಬಲ್ ಗಾರ್ಡನ್ ಅಂತ ಮಾಡ್ಕೊಂಡಿದ್ರು. ಇದು ಫ್ರೇಮ್ ಹಾಕಿ ಫ್ರೇಮಿಗೆ ಗ್ಲಾಸ್ ಹಾಕಿದ್ರು. ಅದು ಗ್ಲಾಸ್ ಇಲ್ಲ ಈಗ, ಜಸ್ಟ್ ಫ್ರೇಮ್ ಉಳ್ದೈತಿ. ಇದೇನು ಗ್ರೀನ್ ಕಲರ್ ಬಾಕ್ಸ್ ಅದಲ್ಲ, ಅದು ರೀಸೈಕಲ್ ಬಾಕ್ಸ್ ಅದ. ರೀಸೈಕಲ್ದ ಕಸ ಏನಿರ್ತೈತಲ್ಲ ನಾವು ಅದ್ರೊಳಗೆ ಹಾಕ್ಬೇಕು. ನಡ್ರಿ ಈಗ ಭಾಳ ಕೆಟ್ಟ ಥಂಡಿ ಅದ ಹೊರಗೆ ಒಳಗೆ ಹೋಗೋಣ. ನೋಡಿದ್ರಲ್ಲ ಬ್ಯಾಕ್ ಯಾರ್ಡಿಗೆ ಹೋಗ್ಬೇಕಂತಂದ್ರೆ ನಾವು ಕಿಚನ್ ಥ್ರೋನೇ ಹೋಗಬೇಕು. ಮತ್ತು ಈಚೆ ಕಡೆ ಬರ್ರಿ, ಈ ಬ್ಯಾಕ್ ಯಾರ್ಡಿಂದು ಗ್ಲಾಸ್ ಡೋರ್ಗೆ ಅಪೋಸಿಟ್ ಇನ್ನೊಂದು ಡೋರ್ ಅದ, ಇದು ಗರಾಜಿಗೆ ಹೋಗ್ತೈತಿ. ಈ ಗರಾಜ್ ಟೂ ಕಾರ್ ಪಾರ್ಕಿಂಗ್ ಗರಾಜ್ ಅದ. ಈ ಗರಾಜ್ ಒಳಗೆ ಟೂ ಕಾರ್ ಆರಾಮಾಗಿ ಪಾರ್ಕ್ ಮಾಡಬಹುದು. ಗರಾಜದ ಭಾಳ ಹೆಲ್ಪ್ಫುಲ್ ಆಗ್ತೈತೆ ಏನೇ ಒಂದು ವಸ್ತುಗಳನ್ನು ಸ್ಟೋರ್ ಮಾಡೋಕ್ಕದು. ಅಪರೂಪಕ್ಕೆ ಯೂಸ್ ಮಾಡುವಂಥ ಸಾಮಾನುಗಳೆಲ್ಲ ಇಲ್ಲಿ ತಂದಿಡ್ಬೋದು. ಲೈಕ್ ಕ್ರಿಸ್ಮಸ್ ಟ್ರೀ, ಅದು ಯಾವಾಗಲೇ ವರ್ಷಕ್ಕೊಮ್ಮೆ ತೆಗಿತೀವಿ, ಅದನ್ನು ಸದ್ನ ಇಲ್ಲಿ ತಂದಿಡಬಹುದು. ಇದು ಗರಾಜ್ ಡೋರ್ ಓಪನ್ ಬಟನ್ ಅದ, ಅದು ಒತ್ತದ ಕೂಡೆ ಗರಾಜ್ ಡೋರ್ ಓಪನ್ ಆಗ್ತೈತೆ. ಇಂಥವು ಎರಡು ಕೊಟ್ಟಿರ್ತಾರ, ಒಂದು ಕಾರ್ನಾಗ ಇಟ್ಟಿರ್ತೀವಿ. ಯಾಕಂದ್ರೆ ನಾವು ಗರಾಜ್ ಒಳಗಿಂದ ನಾವು ಕಾರ್ ಹೊರಗೆ ತಗೊಂಡು ಹೋದ ಮೇಲೆ ಮತ್ತು ಗರಾಜ್ ಡೋರ್ ಮುಚ್ಚಾಕೊಂದು ಬೇಕಲ್ಲ ರೀ, ನಾವು ಹೊರಗಿಂದ ಒಳಗೆ ಬಂದ ಮೇಲೆ ಅವಾಗ ಈ ಬಟನ್ ಪ್ರೆಸ್ ಮಾಡಿದ್ರೆ ಗರಾಜ್ ಡೋರ್ ಕ್ಲೋಸ್ ಆಗ್ತೈತೆ. ನಡ್ರಿ ಈಗ ಕಿಚನ್ ಒಳಗಿಂದ ಹಾಯಿಸಿ ಮುಂದೆ ಹೊಂಟ್ವಿ ಅಂತಂದ್ರೆ ಇದು ಪ್ಯಾಂಟ್ರಿ ಅದ, ನಿಮಗೆ ತೋರಿಸಿನಿ. ಪ್ಯಾಂಟ್ರಿ ಬಾಜುಕೆ ಇದು ಅಪ್ಸ್ಟೇರ್ಸ್ ಅದ. ನಡ್ರಿ ಈಗ ನಾನು ನಿಮ್ಗೆ ಅಪ್ಸ್ಟೇರ್ಸಿಗೆ ಕರ್ಕೊಂಡು ಹೋಗ್ತೀನಿ. ಹಂಗೆ ಸ್ಟೆಪ್ಸ್ ಇರ್ಕೋತು ಮ್ಯಾಲ್ ನೋಡ್ರಿ, ಮ್ಯಾಗ ಹೈ ಸೀಲಿಂಗ್ ಕಾಣಿಸ್ತೈತಿ. ನಡ್ರಿ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಉಳ್ದಾವು. ಆಕಾಶ್ ಅವ್ರು ಹೊರಗೆ ಹೋಗ್ಯಾರ, ಇಲ್ಲಾಂದ್ರೆ ಅವ್ರು ವಿಡಿಯೋ ಮಾಡಕ್ಕೆ ಯಾವಾಗಲೂ ನಾನು ಹೆಲ್ಪ್ ಮಾಡ್ತಿದ್ರು. ಮ್ಯಾಲ್ ಬಂದ ಮೇಲೆ ರೈಟ್ ಸೈಡ್ಗೆ ಒಂದಿಷ್ಟು ಓಪನ್ ಸ್ಪೇಸ್ ಅದ. ಇದಕ್ಕೆ ಬಾಗಲಾಗಿ ಈಗಲ ಏನೂ ಇಲ್ಲ, ಇದಕ್ಕೆ ಲಾಫ್ಟ್ ಅಂತಾರ. ಇದನ್ನು ಕೆಳಗೆ ಹೆಂಗೆ ಲಿವಿಂಗ್ ಏರಿಯಾ ಅದಲ್ಲ ಹ್ಯಾಂಗ, ಇದು ಮ್ಯಾಲ ಫ್ಯಾಮಿಲಿ ರೂಮ್ ಅದ, ಅಪ್ಸ್ಟೇರ್ಸ್ ಫ್ಯಾಮಿಲಿ ರೂಮ್ ಅಂತ ಕರೀತಾರ. ಇದು ಲಾಫ್ಟ್ ನೋಡ್ರಿ ಎಷ್ಟು ಚಲೋ ಅದ, ಒಂದು ದೊಡ್ಡ ಬೆಡ್ರೂಮ್ ಇದ್ದಂಗೆ ಅದ ಇದು. ಆ್ಯಕ್ಚುಲಿ ಈ ತ್ರೀ ಬೆಡ್ರೂಮ್ ಮನಿ ಇದ್ರು ಸದ್ನ ಫೋರ್ ಬೆಡ್ರೂಮ್ ಅನಿಸ್ತೈತಿ ಇದು. ಮತ್ತು ಇಲ್ಲೆಲ್ಲ ಕಿಟಕಿ ಅದೆಲ್ಲ ಕೊಟ್ಟಾರ ದೊಡ್ಡದು. ಮ್ಯಾಲೆ ಬಂದ ಮೇಲೆ ನಿಮ್ಗೆ ರೆಸ್ಟ್ ಮಾಡಕ್ಕೆ, ನಿಮ್ಗೆ ಕುಂತು ಮಾತು ಹೇಳಕ್ಕ ಇದು ಅದ. ಈ ಕಡೆ ಹೊರಗಿನ ನೋಡಿದ್ರೆ ನೋಡ್ರಿ ನಮ್ಮದು ಮನೀದು ಇದು ರೂಫ್.
ಮ್ಯಾಲ್ ಫ್ಯಾನ್ ಅದ, ಇಲ್ಲಿ ಸದ್ನ ಒಂದ್ ಸೋಫಾ ಮತ್ತ ಟಿವಿ ಆರಾಮಂಗ್ ಇಡಬಹುದು. ಮತ್ತ ಇದು ನಿಮಗೆ ಹ್ಯಾಂಗ್ ಬೇಕಾದಂಗ್ ಯೂಸ್ ಮಾಡ್ಕೋಬಹುದು, ಲೈಕ್ ಕಿಡ್ಸ್ ಪ್ಲೇ ಏರಿಯಾ ಅಂತ ಮಾಡ್ಕೋಬಹುದು. ಮತ್ತ ಫ್ರೆಂಡ್ಸ್ ಮತ್ತ ಗೆಸ್ಟ್ ಬಂದ್ರಂದ್ರ ಇಲ್ಲಿ ಕುತ್ಕೊಂಡು ನೀವು ಸೋಷಲೈಸ್ ಮಾಡಬಹುದು, ಸ್ಟಡಿ ಸ್ಪೇಸ್ ಮಾಡ್ಕೋಬಹುದು, ಹೋಮ್ ಆಫೀಸ್, ಹಿಂಗ ಮಲ್ಟಿಪರ್ಪಸ್ ಆಗಿ ಈ ಏರಿಯಾನ ಯೂಸ್ ಮಾಡ್ಕೋಬಹುದು. ಆದ್ರ ನನ್ನ ತಲೆ ಒಳಗ ಈ ಏರಿಯಾನ ನನ್ನ ಯೂಟ್ಯೂಬ್ ಸ್ಟುಡಿಯೋ ಮಾಡ್ಕೋಬೇಕಂತ ಬಹಳ ಆಸೆ ಅದ ನನಗ. ನೋಡ್ರಿ, ಈಗ ಲಾಫ್ಟ್ ಬಿಟ್ಟು ಹೊರಗ್ ಬಂದ್ವಿ ಅಂದ್ರೆ ಎದ್ರಿಗೆ ಒಂದು ಬೆಡ್ರೂಮ್ ಅದ. ಇದು ಗೆಸ್ಟ್ ಬೆಡ್ರೂಮ್ ಅದ, ಚಲೋ ದೊಡ್ಡದೇ ಅದ, ಆರಾಮಂಗೆ ಕ್ವೀನ್ ಸೈಜ್ ಬೆಡ್ ಹಿಡಿಸ್ತೈತಿ. ಪ್ಲಾನ್ ಪ್ರಕಾರ ಇದೇನು ಫಸ್ಟ್ ಬೆಡ್ರೂಮ್ ಏನು ತೋರ್ಸಕತ್ತಿನಲ್ಲ ನಿಮಗೆ, ಇದು ಆಕಾಶ್ ಅವ್ರ ಆಫೀಸ್ ಮಾಡ್ಕೊಂತಾರಂತ. ಮತ್ತೆ ಇಲ್ಲಿ ಸಿಂಗಲ್ ಕಿಟಕಿ ಅದ ನೋಡ್ರಿ ಇಲ್ಲಿ ಇದಕ್ಕೆ. ಮತ್ತೆ ಇಲ್ಲಿ ಹೊರಗಿಂದೆಲ್ಲ ಕಾಣಿಸ್ತೈತಿ. ಈ ಮನೆ ನಮ್ದು ಎಂಡ್ ಆದ್ಮೇಲೆ ಆ ಕಡೆ ಅಪಾರ್ಟ್ಮೆಂಟ್ ಸ್ಟಾರ್ಟ್ ಆಗ್ತಾವ. ಈ ರೂಮ್ನಾಗ ಒಂದು ಕ್ಲೋಸೆಟ್ ಅದ, ಇಲ್ಲಿ ನೋಡ್ಬೋದು ಮುಂದೊಂದು ರೌಂಡ್ ಕೊಟ್ಟಾರಲ್ಲ ಅದು ಲೈಟ್ ಅದ, ಸ್ಪೇಷಿಯಸ್ ಅದ ನೋಡ್ರಿ ಕ್ಲೋಸೆಟ್, ದೊಡ್ಡದ. ಮೊದಲ ಅಪಾರ್ಟ್ಮೆಂಟ್ ಒಳಗಿದ್ದಾಗ ಟೂ ಬೆಡ್ರೂಮ್ ಮನಿ ಒಳಗಿದ್ವಿ. ನಮ್ಮ ಉದ್ದಾಮ ಈ ಸಲ ದೊಡ್ಡ ಮನಿ ತಗೊಂಡಿವಿ, ಯಾಕಂದ್ರೆ ನಾವು ಇಬ್ಬರಿಂದ ಮೂರು ಮಂದಿ ಆಗ್ತೀವಲ್ಲ, ಮನೆಗೆ ಮಂದಿ ಬರುದು ಹೋಗುದು, ಫ್ರೆಂಡ್ ಸರ್ಕಲ್ ಜಾಸ್ತಿ ಆಗ್ತೈತೆ. ಇದು ಸೀದಾ ಲಾಫ್ಟ್ ಏನ್ ತೋರಿಸಿದ್ನಲ್ಲ ನಿಮ್ಗೆ, ಲಾಫ್ಟ್ ಎದುರಿಗೆ ಬರ್ತೈತಿ. ಈಗ ನಾನು ನಿಮ್ಗೆ ಮತ್ತೊಂದು ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ. ಇದು ಫಸ್ಟ್ ಬೆಡ್ರೂಮ್ ನಾನು ನಿಮಗೆ ತೋರಿಸಿದ್ದು. ಮತ್ತೆ ಇಚ್ಚಿಕ ಈ ಕಡೆ ಬಂದ ಮೇಲೆ ಇಲ್ಲಿ ಒಂದು ಡೋರ್ ಅದ, ಈ ಡೋರ್ ಓಪನ್ ಮಾಡಿದ್ರ ಒಳಗ ಕ್ಲೋಸೆಟ್ ಅದ. ಹಾಸಿಗೆ, ಟವೆಲ್ಗಳು ಮತ್ತ ಡೈಲಿ ಯೂಸಿಂದ ಅರ್ವಿ ಸದ್ನ ಇಲ್ಲಿ ಆರಾಮಂಗೆ ಹಿಡಿಸ್ತೈತಿ. ಆಮೇಲೆ ಈ ಡೋರ್ ನೋಡಿದ್ರಿ, ಈ ಡೋರ್ ತೆಗೆದ್ರ ಇಲ್ಲಿ ಲಾಂಡ್ರಿ ರೂಮ್ ಬರ್ತೈತೆ. ವಾಷರ್ ಅಂಡ್ ಡ್ರೈಯರ್ ಹುಕ್ಅಪ್ಸ್ ಅದಾವ, ಸ್ಟೀಮ್ ಹೋಗಾಕ ಮಾಡಾಕ ಎಲ್ಲ ಕೊಟ್ಟಾರ. ಲಾಂಡ್ರಿ ರೂಮ್ನಾಗ ಲಾಂಡ್ರಿ ಎಲ್ಲ ಐಟಮ್ಸ್ ಇಲ್ಲಿ ಸ್ಟೋರ್ ಮಾಡಿಡಾಕ, ಲೈಕ್ ಲಾಂಡ್ರಿ ಲಿಕ್ವಿಡ್ ಹಾಕಾಗ್ಲಿ ಲಾಂಡ್ರಿದು ರಿಲೇಟೆಡ್ ಐಟಮ್ಸ್ ಇಲ್ಲಿ ಸ್ಟೋರ್ ಮಾಡಿಡಬಹುದು. ಇಲ್ಲಿ ಸದ್ನ ಕಾರ್ಪೆಟ್ ಕೊಟ್ಟಿಲ್ಲ, ಯಾಕಂದ್ರೆ ಕಾರ್ಪೆಟ್ ಕೊಟ್ಟ ಡೆಫಿನೆಟ್ಲಿ ಹಸಿ ಆಗ್ತೈತೆ ಅಂತ ಹೇಳಿ. ಓಕೆ ನೋಡ್ರಿ, ಈಗ ಬಾಗಲ ಮುಚ್ಚುನು. ಈ ಬಾಗಲ ನೋಡಿದ್ರಿ, ಈ ಬಾಗಲ ನೋಡಿದ್ರಿ, ಮುಂದೆ ಹಂಗೆ ಹೋದ್ರ ಇಲ್ಲಿ ಲೆಫ್ಟ್ ಸೈಡ್ಗೆ ಒಂದು ಡೋರ್ ಅದ, ಈ ಡೋರ್ ಓಪನ್ ಮಾಡಿದ್ರ ಇದು ಕಾಮನ್ ಬಾತ್ರೂಮ್ ಅದ. ನೋಡ್ರಿ ಹೋಗುನು, ನೋಡ್ರಿ ಇಲ್ಲಿ ನಾನು ಅದೀನಿ. ಕರಡಿನೂ ಚಲೋ ದೊಡ್ಡದೇ ಅದ, ಲೈಟ್ಸ್ ಅದ, ಕನ್ನಡಿ ಅದ, ಇಲ್ಲಿನೂ ಟಬ್ ಅದ ಜಾಗ ಮಾಡಕ. ಇಲ್ಲಿ ಸೇಮ್ ಹಳೆ ಮನೆಯಾಗಿದ್ದಂಗೆ ಇಲ್ಲಿ ಸ್ಟ್ಯಾಂಡಿಂಗ್ ಶವರ್ ಅದ ನೋಡ್ರಿ ಇಲ್ಲಿ. ಮತ್ತೆ ಇಲ್ಲಿ ನಾವು ಕರ್ಟನ್ ಹಾಕೋದಕ್ಕ ಸ್ಟ್ಯಾಂಡಿಂಗ್ ಶವರ್. ನಾವು ಯಾವ ಮನೆಗೆ ಹೋದ್ರು ಸದ್ನ ಬಾತ್ರೂಮ್ಗಳು ಮಾತ್ರ ದೊಡ್ಡ ದೊಡ್ಡ ಸಿಗ್ತಾವ ನೋಡ್ರಿ, ಮಸ್ತ್ ದೊಡ್ಡ ದೊಡ್ಡ ಇರ್ತಾವ. ಬಾತ್ರೂಮ್ ಮುಗಿದ ಮೇಲೆ ಇಲ್ಲಿ ಬಂದ್ರ ಈ ಡೋರ್ ಓಪನ್ ಮಾಡಿದ್ರೆ ಇಲ್ಲೊಂದು ರೂಮ್ ಅದ ನೋಡ್ಬೋದು, ಇಲ್ಲೊಂದು ರೂಮ್ ಅದ. ಈ ರೂಮ್ನಾಗ ಎರಡು ಕಿಟಕಿ ಕೊಟ್ಟಾರ, ನೀವು ಮೊದಲಿಂದ ರೂಮ್ ನೋಡಿದ್ರಲ್ಲ ಅಲ್ಲಿ ಒಂದೇ ಕಿಟಕಿ ಕೊಟ್ಟಿದ್ರು, ಇಲ್ಲಿ ಎರಡು ಕಿಟಕಿ ಅದಾವು ನೋಡ್ಬೋದು. ಸ್ಟಾರ್ಟಿಂಗಕ್ಕೆ ಮನಿ ಎಂಟ್ರೆನ್ಸ್ ಟೈಮಿಗೆ ಎರಡು ವಿಂಡೋಸ್ ಕಾಣಿಸ್ತಿದ್ವಲ್ಲ, ಅವೇ ಎರಡು ವಿಂಡೋಸ್ ಇವು. ಇಲ್ಲಿ ಸೇಮ್ ಇಲ್ಲಿ ಕ್ಲೋಸೆಟ್, ಇದನ್ನು ಚಲೋ ಸ್ಪೇಷಿಯಸ್ ಇದೆ. ಇದು ನಮ್ಮ ಕೂಸಿನ ರೂಮ್ ಮಾಡ್ಬೇಕಂತ ಅನ್ಕೊಂಡಿವಿ. ಇಂಥದನ್ನ ಇಳಿಸ್ಬಹುದು, ಮೇಲೆ ಕೆಳಗ ಮಾಡಿ ಅಡ್ಜಸ್ಟ್ ಮಾಡ್ಕೋಬಹುದು. ಅದಕ್ಕೆ ಇಂಥ ಎಕ್ಸ್ಟ್ರಾ ಕೊಟ್ಬಿಟ್ಟಾರ ಅವ್ರು, ಬೇಕಂದ್ರೆ ಇನ್ನೊಂದು ಶೆಲ್ಫ್ ನ ಮಾಡ್ಕೋಬಹುದು. ಮುಚ್ಚು ನೋಡ್ರಿ, ಮತ್ತ ಈ ರೂಮ್ ಬಿಟ್ಟು ಎದ್ರಿಗೆ ಬಂದ್ವಿ ಅಂದ್ರ ಇಲ್ಲಿ ಎದ್ರಿಗೆ ಒಂದು ರೂಮ್ ಅದ, ಇದು ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ ನೋಡಕ್ ಬಂದವರೆಲ್ಲ ಫುಲ್ ಶಾಕ್ನೇ ಹೋಗ್ತಾರ, ಇಂಥ ಬೆಡ್ರೂಮ್, ಇಂಥ ದೊಡ್ಡ ಬೆಡ್ರೂಮ್ ಹೆಂಗ್ ಹೆಂಗ್ ಕಟ್ಟಕ್ ಸಾಧ್ಯ ಅಂತೇಳಿ. ಫ್ಯಾನ್ ಕೊಟ್ಟಾರ, ಯೂಶ್ವಲಿ ಕೊಡಂಗಿಲ್ಲ, ಕ್ಯಾಲಿಫೋರ್ನಿಯಾನಾಗ ಇದ್ವಲ್ಲ ನಾವು ಫಸ್ಟ್ ಇಲ್ಲಿ ಬರೋಕಿಂತ ಮೊದ್ಲ, ಅವಾಗ ಫ್ಯಾನ್ ಕೊಟ್ಟಿದ್ರು. ನಾವೆಷ್ಟು ಮನೆಗಳು ತಿರುಗಾಡಿವಲ್ಲ, ಎಲ್ಲೂ ಫ್ಯಾನ್ಸ್ ಇದ್ದಿದ್ದಿಲ್ಲ, ಬರೀ ಲಿವಿಂಗ್ ರೂಮ್ನಾಗ ಅಷ್ಟೇ ಲೈಟ್ಸ್ ಇದ್ದು, ಇಲ್ಲಿ ಎಲ್ಲ ರೂಮ್ನಾಗ ಸದ್ನ ಲೈಟ್ಸ್ ಕೊಟ್ಟಾರ. ಮಾಸ್ಟರ್ ಬೆಡ್ರೂಮ್ನಾಗ ಎರಡು ಕಿಟಕಿ ಕೊಟ್ಟಾರ, ಇದು ಇದ್ರೊಳಗೆ ನೋಡಿದ್ರೆ ಫ್ರಂಟ್ ಎಲ್ಲ ಕಾಣಿಸ್ತೈತಿ. ನಾನು ಆಲ್ರೆಡಿ ನಿಮಗೆ ಕೆಳಗೆ ನಿಂತ ಮ್ಯಾಲ್ ತೋರಿಸಿನಿ, ನೋಡ್ಬೋದು ಹೊರಗೆ ಏನಾದರೂ ಸ್ನೋ ಕರಗಿಲ್ಲ. ಆಮೇಲೆ ಇಂಟರ್ನೆಟ್ ಫಿಕ್ಸ್ ಮಾಡೋರು ದಿನ ಕಾರ್ ಹಂಗೆ ಅದ, AT&T ಅವ್ರದ್ದು ಇಂಟರ್ನೆಟ್ ಹಾಕಕತ್ತಾರ. ಆಮೇಲೆ ಇದು ಮಾಸ್ಟರ್ ಬೆಡ್ರೂಮ್, ಇಲ್ಲಿ ನಾವು ಬರ್ತ ಒಂದಿಷ್ಟು ಸಾಮಾನು ತಗೊಂಡು ಬಂದಿದ್ವಿ. ಈ ಮೂವಿಂಗ್ ಗದ್ಲೊಳಗೆ ಮತ್ತೆಲ್ಲ ಅರ್ವಿ ಅದೆಲ್ಲ ಹುಡುಕಾಡ್ಕೋತ ಕುಂದ್ರುದು ಅಂತ ಹೇಳಿ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ಎರಡು ಡೋರ್ ಕೊಟ್ಟಾರ, ಈ ಡೋರ್ ಓಪನ್ ಮಾಡಿ ನೋಡೋಣ ಇಲ್ಲಿ ಏನದ. ಅಟ್ಯಾಚ್ ಬಾತ್ರೂಮ್ ಅದ ಮಾಸ್ಟರ್ ಬೆಡ್ರೂಮ್ಗೆ, ಇದು ಮಾಸ್ಟರ್ ಬಾತ್ರೂಮ್ ಇಲ್ಲಿ ನೋಡ್ಬೋದು. ಇಲ್ಲಿ ಬಾತ್ರೂಮ್ ಕೌಂಟರ್ಗೆ ಎರಡು ಸಿಂಕ್ ಕೊಟ್ಟಾರ, ಒಂದು ಸಿಂಕ್ ಇರ್ತಿತ್ತು ಬಟ್ ಮಾಸ್ಟರ್ ಬೆಡ್ರೂಮ್ ದೊಡ್ಡ ಬೆಡ್ರೂಮ್ ಅದ ತಿಳ್ಕೊಂಡು ಇಲ್ಲಿ ಎರಡು ಸಿಂಕ್ ಕೊಟ್ಟಾರ. ಮತ್ತೆ ಇದು ಟಾಯ್ಲೆಟ್ ಪಾಟ್ ಅದ. ಆಮೇಲೆ ಮೇನ್ ಅಂದ್ರೆ ಇದು ನಮಗ್ ಭಾಳ ಸೇರ್ತಪ್ಪ, ಇಲ್ಲಿ ನೋಡ್ರಿ ಸ್ಟ್ಯಾಂಡಿಂಗ್ ಶವರ್ ಅದ, ಇಲ್ಲಿ ನಾವು ಆರಾಮಂಗೆ ನಿಂತು ಜಳಕ ಮಾಡಬಹುದು.
ಜಸ್ಟ್ ಲೈಕ್ ನಮ್ ಇಂಡಿಯಾನಾಗ ಬಾತ್ರೂಮ್ಸ್ ಇರ್ತಾವಲ್ಲ ಹಂಗೆ ಬರ್ತದ ಇದು. ಮತ್ ಇದು ಬಾಜುಕಿನೇ ಒಂದು ಟಬ್ ಕೊಟ್ಟಾರ. ಈ ಟಬ್ ಪ್ರಾಪರ್ ಟಬ್ ಅದ, ಇದ್ರೊಳಗ ನಾವು ನಿಂತು ಝಳಕ ಮಾಡುವಂಗೇನಿಲ್ಲ. ಇದಕ್ಕಿಂತ ಮೊದ್ಲಿನ ನೀವು ಬಾತ್ರೂಮ್ ನೋಡಿದ್ರಪ್ಪ ಅಂದ್ರ ಟಬ್ ಒಳಗೆ ನಿಂತು ಝಳಕ ಮಾಡುವಂಗಿತ್ತು. ಇದು ಸ್ಪಾ ಟಬ್ ಅದ, ಇದು ಸ್ಪೆಷಲಿ ರಿಲ್ಯಾಕ್ಸ್ ಮಾಡಾಕ ಬಹಳ ಚಲೋ ಅದರಿ. ಸಿಂಕ್ ಕೆಳಗ ಇಲ್ಲಿ ಕ್ಲೋಸೆಟ್ಸ್ ಕೊಟ್ಟಾರ ನೋಡ್ರಿ. ಈಗ ಇದು ನೋಡಿದ್ರಿ, ಈಗ ಮುಂದ ಡೋರ್ ತೋರಿಸ್ತೀನಿ. ಅಚ್ಚ ಕಡೆ ಡೋರ್ ಏನದ ನೋಡೋಣ. ಮಾಸ್ಟರ್ ಬೆಡ್ರೂಮ್ ಈ ಬಾತ್ರೂಮ್ ಬಾಜುಕೆ ಇನ್ನೊಂದು ಡೋರ್ ಇತ್ತು, ಆ ಡೋರ್ ಕ್ಲೋಸೆಟ್ ಇನ್ ಡೋರ್ ಅದ. ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಾವು ನಿನ್ನೆ ರಾತ್ರಿ ಇಲ್ಲೇ ಮಕ್ಕೊಂಡಿದ್ವಿ. ಈ ಹಾಸಿಗೆ ನಾ ಇಲ್ಲೇ ಇಟ್ಟಿನಿ ಈ ಕ್ಲೋಸೆಟ್ ಒಳಗ. ಈ ಕ್ಲೋಸೆಟ್ಸ್ ಅದನ್ನ ಚಲೋನೆ ದೊಡ್ಡದ, ಎಲ್ಲ ವಾರ್ಮ್ ಕ್ಲೋತ್ಸ್ ಆಮೇಲೆ ಒಂದಿಷ್ಟು ಹಾಸಿಗೆಗಳೆಲ್ಲ ಬೇಕು. ಎಮರ್ಜೆನ್ಸಿ ಒಳಗೆ ನಮ್ ಕಡೆ ಸೇಫ್ಟಿ ಇರ್ಬೇಕಂತ ತಿಳ್ಕೊಂಡು ನಾವು ಒಂದಿಷ್ಟು ಹಾಸಿಗೆ ಅದೆಲ್ಲ ತಗೊಂಡೆ ಬಂದಿದ್ವಿ. ಬರ್ತಾ ಮೂವ್ ಆದ್ಮೇಲೆ ಅದನ್ನ ನಮ್ಗೆ ಎಷ್ಟೋಕೊಂದು ಸೆಟ್ ಮಾಡೋದಿರ್ತೈತಿ ಮನಿ, ಅವಾಗ ಎಷ್ಟೋ ನಮ್ದು ವಸ್ತುಗಳು ಸಿಗಂಗಿಲ್ಲ, ಅರ್ವಿಗಳು ಸಿಗಂಗಿಲ್ಲ. ಆ ಟೈಮಿಗೆ ಒಂದಿಷ್ಟು ಇಟ್ಕೊಂಡು ಬಂದ್ವಿ ಅಂತಂದ್ರೆ ಎಷ್ಟೋ ಚಲೋ ಅನಿಸ್ತೈತೆ. ಪಟ್ಟಂತ ಇಲ್ಲಿಂದ ತೆಗೆದು ಮಾಡಿ ಯೂಸ್ ಮಾಡಕ್ ಬರ್ತೈತಿ, ಇಲ್ಲಾಂದ್ರೆ ಎಲ್ಲ ಕಿತ್ಕೋತ್ ಕುಂದಿರ್ಬೇಕು, ಎಲ್ಲ ಮಾಡಬೇಕು. ನನಗಂತೂ ಸಾಕಾಗೈತಿ, ಅದಕ್ಕೆ ಬೇಡ ಬೇಡ ಅಂತಂದು ಒಂದಿಷ್ಟು ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟಿನಿ ನಾನು. ನೋಡಿದ್ರಿ ಮನಿ, ಹಾಯ್, ಇಂಟರ್ನೆಟ್ದವರು ಫಿಕ್ಸ್ ಮಾಡ್ಯಾರ ಅಂತ ತಿಳ್ಕೊಂಡು ಹೇಳಕ್ ಕರೀಲಕ್ಕೆ ಬಂದಿದ್ರು. ಇಲ್ಲಿ ನೋಡ್ರಿ, ಎಲ್ಲ ಫಿಕ್ಸ್ ಮಾಡ್ಯಾರ ಅವರು. ಇದು ರೌಟರ್ ಅದ, ವೈಫೈ ರೌಟರ್. ಇಲ್ಲಿ ಟಿವಿ ಬರ್ತೈತಿ, ಟಿವಿ ಕೆಳಗನೆ ಇಡ್ಬೇಕಂತ ತಿಳ್ಕೊಂಡು ಅವ್ರಿಗೆ ಇಲ್ಲೇ ಸೆಟ್ ಮಾಡ್ರಿ ಅಂತ ಹೇಳಿದ್ವಿ. ನೋಡ್ ಬಂದೆಲ್ಲ ಫಿಕ್ಸ್ ಮಾಡ್ಯಾರ ಅವರು. ಆಕ್ಚುಲಿ ಅವ್ರು ಕೆಳಗದಾರ ಮ್ಯಾಲ ಅದೇನು, ಪಾಪ ಅವ್ರು ಕರೆದಿರ್ಬೇಕು ನನಗೆ, ನನಗೆ ಕೇಳಿಸಿಲ್ಲ. ನಾನು ವಿಡಿಯೋ ಮಾಡಿದ್ರೆ ಅಷ್ಟು ಮಗ್ನ ಆಗ್ಬಿಟ್ಟಿದ್ದೆ. ಪಾಪ ಅವ್ರ ಮ್ಯಾಲ ಬಂದು ಕರೆದ್ರು. ಅದೇ ಇಷ್ಟೆಲ್ಲ ನೋಡಿದ್ರಿ ನೀವು. ನಡ್ರಿ ಈಗ ಕೆಳಗೆ ಹೋಗುನಂತ, ಈಗ ಸಾಮಾನ್ ಬರೋ ಟೈಮ್ ಆಗೈತಿ. ಈಗ ಆಕಾಶ್ ಅವ್ರು ಬರ್ತಾರ. ಬಂತ ನೋಡ್ರಿ ಟ್ರಕ್. ಈ ಕಡೆ ಆಕಾಶ್ ಅವರು ಬಂದ್ರು, ಮತ್ತ ತಿನ್ನಾಕೇನೋ ತಂದಾರ ನೋಡ್ರಿ. ಪೇಪರ್ ಬ್ಯಾಗ್ನಾಗ ಏನೋ ಅದ, ಎಲ್ಲ ಒಂದು ಒಂದು ಸಾಮಾನ್ ತಂದಂದ್ ಇಡ್ಲಾಕತ್ತಾರ. ಈಗ ನಾವು ಹೆಂಗ ಮನಿ ತಗೊಂಡಿರ್ತೀವಿ ಹಂಗ ನಾವು ಸಾಮಾನ್ ಮಾಡ್ಕೊಂಡಿರ್ತೀವಿ. ನಮ್ದು ಪ್ರೀವಿಯಸ್ ಮನಿ ಟೂ ಬೆಡ್ರೂಮ್ ಮನಿ ಇತ್ತು. ಟೂ ಬೆಡ್ರೂಮ್ಗೆ ಎಷ್ಟು ಬೇಕು ಅಷ್ಟು ಸಾಮಾನು ತಗೊಂಡಿದ್ವಿ. ಈಗ ಅದ್ರಕ್ಕಿಂತ ಮನಿ ಭಾಳ ದೊಡ್ಡದದ ಇದು. ಹಿಂಗಾಗಿ ನಮಗೆ ಉಲ್ಟಾ ಸಾಮಾನು ಕಡಿಮೆ ಬೀಳಾಕತ್ತಾವ. ಈಗ ನಾವು ಸಾಮಾನ ಬೈ ಮಾಡಬೇಕು. ನಾನು ಈ ಹೊಸ ಮನೆಗೆ ಏನೇನು ಸಾಮಾನು ಬೈ ಮಾಡ್ತೀನಿ ಅಂತ ನಾವು ಮುಂದಿನ ವಿಡಿಯೋಗಳೊಳಗೆ ನಿಮಗೆ ತೋರಿಸ್ತೀನಂತ. ಇವ್ರು ಆ್ಯಕ್ಚುಲಿ ಇಬ್ಬರು ಮಂದಿ ಅದಾರ, ಇಬ್ಬರು ಹಂಚ್ಕೊಂಡು ಕೆಲಸ ಮಾಡ್ತಾರ. ಒಬ್ಬ ಫರ್ನಿಚರ್ ಎಲ್ಲ ತಗೊಂಡು ಕೆಳಗಿಡ್ತಾನ, ಇನ್ನೊಬ್ಬ ಬಾಕ್ಸ್ಗಳು ಅವು ಇವೆಲ್ಲ ತಗೊಂಡು ಮ್ಯಾಲೆ ಇಡ್ತಾನ. ನೋಡ್ರಿ ಇಷ್ಟೆಲ್ಲ ಸಾಮಾನ ಅವರು ಒಂದು ತಾಸು ಒಳಗೆ ಎಲ್ಲ ಇಳಿಸ್ಬಿಡ್ತಾರ. ನಾವು ಅವ್ರಿಗೆ ಕೇಳ್ತೀವಿ, ಇಷ್ಟು ಅಜ್ಜಿ ಅಜ್ಜಿ ಸಾಮಾನು ನೀವು ಎಷ್ಟು ಈಸಿಯಾಗಿ ಎತ್ತಿರಲ್ಲ ಅಂತ. ಅವ್ರ ನಂತರ ಇದು ನಮ್ದು ಡೈಲಿ ಕೆಲಸ ಅದ, ನಾವು ಎಷ್ಟೋ ವರ್ಷದಿಂದ ಕೆಲಸ ಮಾಡ್ಕೊತ ಬಂದಿರ್ತೀವಿ, ಇದೇನು ನಮಗೆ ವಜ್ಜಿ ಅಲ್ಲ ರೀ, ಇದೇ ನಾವು ಆರಾಮಂಗೆ ಮಾಡ್ತೀವಿ ಅಂತಾರ ಅವರು. ನಮ್ಮ ಮನೆಗೆ ಎಷ್ಟು ಸಾಮಾನು ಅದಾವು ಆ ಸಾಮಾನನ್ನ ಎಲ್ಲೆಲ್ಲಿ ಇಡಿಸ್ಬೇಕಂತ ತಿಳ್ಕೊಂಡು ನೀವು ರಫ್ಲಿ ನೀವು ತಲೆಯಾಗ ಒಂದು ಐಡಿಯಾ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಇವ್ರು ಮೂವಸ್ ಬಂದ ಮೇಲೆ ಅವರಿಗೆ ಅದೇ ಅದೇ ರೂಮ್ ಒಳಗೆ ಅದೇ ಅದೇ ಜಾಗನಾಗೆ ಇಡ್ಸಾಕ ಹೆಲ್ಪ್ ಆಗ್ತೈತಿ. ಇಲ್ಲಂತಂದ್ರ ನಾವೇ ಎಲ್ಲ ಕಡೆ ಓಡಾಡಿಡ್ಬೇಕಾಗ್ತೈತಿ, ನಾವೇ ಟಯರ್ಡ್ ಆಗ್ತೀವಿ. ಇಂಥ ಬಾಕ್ಸಸ್ ಮೇಲೂ ನಾ ಬರ್ದೀನಿ, ಲಿವಿಂಗ್ ರೂಮ್, ಬೆಡ್ ರೂಮ್, ಬಾತ್ರೂಮ್, ಕಿಚನ್ ಅಂತ ಇವು ಬಾಕ್ಸಸ್ ಮೇಲೂ ಬರ್ದಿಟ್ಟಿನಿ. ಅದ್ರ ಪ್ರಕಾರ ಅವ್ರೇನ್ ಮಾಡ್ತಾರೆ ನಮಗೆ ಕೇಳಂಗು ಇಲ್ಲ, ಅವರೇ ಒಯ್ದು ಎಲ್ಲ ಕಡೆ ಇಟ್ಟು ಬಿಡ್ತಾರ. ಇಲ್ಲಿ ನೋಡ್ರಿ ಆಕಾಶ್ ಅವ್ರ ಸದ್ನ ಅವ್ರಿಗೆ ಹೆಲ್ಪ್ ಮಾಡಾಕತ್ತಾರ. ಗುಡ್ ಜಾಬ್ ಆಕಾಶ್. ಇವು ವಾಷರ್ ಮತ್ತು ಡ್ರಾಯರ್ಗಳು ಭಯಂಕರ ವಜ್ಜಿರ್ತಾವ, ದೊಡ್ಡ ಹೆಣ ಎತ್ತದಂಗೆ ಆಗ್ತೈತಿವಿ ಎತ್ತಬೇಕಂತಂದ್ರೆ. ಆದರೂ ಸದ್ನ ಇವರು ಪಾಪ ಎಷ್ಟೋ ಕಷ್ಟಪಟ್ಟು ಕೆಳಗಿದ್ರೆ ಓಕೆ ಫೈನ್ ಅನ್ಬೋದು, ಮ್ಯಾಲ್ ತಗೊಂಡು ಹೋಗ್ಬೇಕಲ್ಲ ರೀ, ಎಷ್ಟು ತ್ರಾಸಿನ ಕೆಲಸದ. ಇಲ್ಲಿ ಅಮೇರಿಕನ ಮನೆಗಳು ಹಂಗೆ ಕಟ್ಟಿದ್ರೆ ಏನು ಮಾಡ್ಬೇಕು ಹೇಳಿ. ಇಲ್ಲಿ ಆಕಾಶ್ ಅವ್ರದ್ನ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಕೆಲಸ ಮಾಡಕತ್ತಾರ ತಡ್ರಿ, ಅವ್ರಿಗೆ ಒಂದು ಸ್ವಲ್ಪ ಕಾಡ್ಸೂನ. ಚಲೋ ತಗೊಂಡಪ್ಪ ಮನುಷ್ಯ ಬಿಡಿಸ್ಬೇಡ. ಫೈನಲಿ 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 ಎಲ್ಲ ಇಳಿಸಿ ಟ್ರಕ್ ತಗೊಂಡು ಇವ್ರು ಹೊಂಟ್ರು. ಸಣ್ಣಂಗೆ ಸ್ನೋ ಆಗ್ಲಾಕತ್ತೈತಿ, ನಿಮಗೆ ಕಾಣಿಸ್ತದ ನೋಡ್ರಿ. ಇಂಥ ಸ್ನೋ ಒಳಗೆ ಬಿಸಿ ಬಿಸಿ ಪಿಜ್ಜಾ ತಿಂದ್ರೆ ಹೆಂಗೆ ಆಗ್ತೈತಿ ನಡ್ರಿ. ಮತ್ತೆ ಹೊರಗೆ ಹೋಗಿ ಪಿಜ್ಜಾ ತಿನ್ನೋಣ. ನಾ ಎಷ್ಟು ಹೋಮ್ ಟೂರ್ ವಿಡಿಯೋಸ್ ಮಾಡಿನಲ್ಲ ಅವ್ರದ್ದೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ. ಕಾಸ್ಟ್ಕೊ ಇದು ಹೋಲ್ಸೇಲ್ ಸ್ಟೋರ್ ಅದ, ಇದ್ರದ್ದು ಆಲ್ರೆಡಿ ವಿಡಿಯೋ ಮಾಡೀನಿ. ಇದ್ರ ಸದ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತೈತಿ. ಶಾಪಿಂಗ್ ಮಾಡಿದ್ಮೇಲೆ ಸ್ವಲ್ಪ ಟಯರ್ಡ್ ಆಗಿತ್ತು, ಅದಕ್ಕೆ ಒಂದೊಂದು ಸ್ಲೈಸ್ ಪಿಜ್ಜಾ ತಿನ್ಬೇಕಂತ ಮಾಡಿದ್ವಿ. ಇಲ್ಲಿ ಎರಡೇ ಟೈಪಿನ ಪಿಜ್ಜಾ ಸಿಗ್ತೈತಿ, ಒಂದು ಚೀಸ್ ಪಿಜ್ಜಾ ಆಮೇಲೆ ಇನ್ನೊಂದು ಪೆಪರೋನಿ ಪಿಜ್ಜಾ. ಮ್ಯಾಲ್ ರೆಡ್ ಕಲರ್ ಏನದಲ್ಲ ಅವೇ ಪೆಪರೋನೀಸ್ ಅದಾವು. ಇದನ್ನ ಪೋರ್ಕ್ ಮತ್ತು ಬೀಫ್ ಮೀಟ್ಲೇ ಮಾಡಿರ್ತಾರ. ನಾನು ಆಕಾಶ್ ಅವ್ರು ಇಬ್ಬರು ಪೆಪರೋನಿ ತಿನ್ನಂಗಿಲ್ಲ, ಅದಕ್ಕೆ ನಾವಿಬ್ರು ಒಂದೊಂದು ಸ್ಲೈಸ್ ಚೀಸ್ ಪಿಜ್ಜಾ ತೊಗೊಂಡ್ವಿ. ಆ್ಯಕ್ಚುಲಿ ಇಲ್ಲಿ ಸ್ಲೈಸ್ ವೈಸ್ ಕೊಡ್ತಾರೆ, ಅದು ನಮಗೆ ಭಾಳ ಸೇರ್ತೆ. ಹೋಲ್ ಪಿಜ್ಜಾ ಅಂದ್ರೆ ತಿನ್ನಕ್ಕೆ ಆಗಂಗಿಲ್ಲ. ಅದ್ರ ಜೋಡಿ ನಾವು ಒಂದು ಸಾಫ್ಟಿ ತೊಗೊಂಡೆ, ಇದ್ರ ಹೆಸರು ಸಂಡೆ. ಈಗ ನಾ ಇದನ್ನು ತಿಂತೀವಿ. ಹೆಂಗೆ ಅನಿಸ್ತು ನಿಮಗೆ ಇವತ್ತಿನ ವಿಡಿಯೋ? ನಿಮಗೆಲ್ಲರಿಗೂ ನಮ್ದು ಹೊಸ ಮನಿ ಸೇರ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಸೇರ್ತಪ್ಪ ಅಂತಂದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ನೆನಪಾಗ್ಬೇಡ್ರಿ. ಇಷ್ಟು ಹೇಳ್ಕೊತ್ ನಿಮ್ಮ ಉತ್ತರ ಕನ್ನಡ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಭೇಟಿ ಆಗ್ತೀನಿ ಅಂತ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.